ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಮೇರಾ ಮೆಹಬೂಬ್ ಆಯಾ ಹೈ ಮೇರಾ ಮೆಹಬೂಬ್ ಆಯಾ ಹೈ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಯೇ ದುನಿಯಾ ಯೇ ಮೆಹಫಿಲ್ ಮೇರೆ ಕಾಮ್ ಕಿ ನಹೀ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ನಮಸ್ಕಾರ ನಮಸ್ತೆ ಸಲಾಮಲೈಕುಂ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರ್ ಅಂತ ಐ ಜಿ ಕನ್ನೂರ್ ಬ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ ಇದು ಇವತ್ತಿನ ದಿವಸ ವಿಷಯ ಏನಂದ್ರಪ್ಪ ಅಂದರೆ ಈಗ ಡಿಸೆಂಬರ್ 24ನೇ ತಾರೀಕು ಬರುವ ಡಿಸೆಂಬರ್ 24ನೇ ತಾರೀಕಿಗೆ ನಮ್ಮ ಸಂಗೀತ ಲೋಕದ ದೇವ ಮಾನವ ಮೊಹಮ್ಮದ್ ರಫಿ ಸಾಹೇಬರದು ಜನ್ಮ ಶತಾಬ್ದಿ ಇದೆ. ಅಂದರೆ 24 ಡಿಸೆಂಬರ್ 1924 ಜನಿಸಿದರು. ಪಂಜಾಬ್ನಲ್ಲಿ ಕೋಟಾ ಸುಲ್ತಾನ್ ಅಂತ ಇದೆ, ಈಗಲಾದರೂ ಇದೆ ಅವರು. ಮೊಹಮ್ಮದ್ ರಫಿ ಊರು ನೋಡ್ಬೇಕಾದ್ರೆ ಅಲ್ಲಿ ಹೋಗ್ಬೋದು, ಹೋಗೋಣ, ನಮ್ಮದು ಇಚ್ಛೆ ಇದೆ ಹೋಗಿ ಬರಬೇಕು ಅಂತಲ್ಲಿ. ಮೊಹಮ್ಮದ್ ರಫಿಯವರು ಎಷ್ಟು ಅದ್ಭುತ ಕಲಾವಿದ ಅಂದರೆ ಜನರು ಏನು ಹೇಳ್ತಾರೆ ಅವ್ರ ಬಗ್ಗೆ ಅಂದರೆ, ಇವತ್ತಾದರೂ ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಅಂದರೆ, ಅವರಂಥ ಸಂಗೀತ ಮಾಂತ್ರಿಕ, ಅವರಂಥ ಗಾಯಕ ಇನ್ನೂವರೆಗೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಅಂತ ಹೇಳ್ತಾರೆ. ಅವರೊಬ್ಬರ ದೇವ ಮಾನವ ಡೆಮಿ ಗಾಡ್ ಅಂತಾರೆ, ಅದನ್ನ ಜನ ಹೇಳ್ತಾರೆ. ಆ ಥರ ಎಂಥ ಅವಾಜ್ ಇತ್ತು ಅಂದರೆ ಗಾಡ್ ಗಿಫ್ಟ್ ಅದು. ಅವರು ಏನಪ್ಪ ಅಂದರೆ ಪಂಜಾಬ್ ಕೋಟಾ ಸುಲ್ತಾನ್ ಹುಟ್ಟಿದ್ರು. ಅವಾಗ ಅವ್ರ ಊರಿಗೆ ಒಬ್ಬರು ಭಿಕ್ಷುಕ ಥರ ಭಿಕ್ಷುಕರೇ ಅನ್ನಿ ಅವನು ಊರು ತುಂಬ ಹಾಡ್ಕೊಂಡು ತಿರುಗಾಡ್ತಿದ್ದಂತ, ಅವನ ಧ್ವನಿ ಮೊಹಮ್ಮದ್ ರಫಿ ಸಾಹೇಬ್ರು ಭಾಳ ಇಳಿಸ್ತಿದ್ದ. ಮೊಹಮ್ಮದ್ ರಫಿ ಸಾಹೇಬ್ರಿಗೆ ಅವನ ಹಿಂದೆ ಸುತ್ತಿದ್ದಂತ ಭಿಕ್ಷುಕನ ಹಿಂದೆ ಹೋಗುತ್ತಾನ ಅವ್ರನ್ನ ಹಾಡಕ್ಕೆ ಹೇಳಕ್ಕೆ. ಅವಾಗ ಅವ್ರ ಕ್ರೇಜ್ ಬಂತು, ನಾನು ಯಾಕೆ ಹಾಡಬಾರ್ದು ಯೂಸ್ ಥರ. ಆ್ಯಕ್ಚುಲಿ ಇವ್ರ ಫಾದರು ಮುಸ್ಲಿಂ ಸಮಾಜ ಆದ್ದರಿಂದ ಇವ್ರ ಫಾದರು ಈ ಹಾಡುಗಾರಿಕೆ ಅದಕ್ಕೆ ಇದಕ್ಕೆ ನಮ್ಮ ಧರ್ಮದ ವಿರುದ್ಧ ಬೇಡ ಅಂತಿರ್ತಕ್ಕೆ ರಫಿಕ್ಕ ನೀನಾಗೆಲ್ಲ ಮಾಡಬೇಕಂತ ಚಿಕ್ಕವರಿದ್ದರೆ ಪ್ರೆಸರ್ ಆಗ್ತಿದ್ರಂತೆ. ಆದರೆ ಇವ್ರು ಮೊಹಮ್ಮದ್ ರಫಿ ಇಲ್ಲ, ನಾವು ಗಾಯಕ ಆಗಿರ್ಬೇಕು ಆಗಿರ್ಬೇಕು ಅಂತ ಹಾಡ್ತಾ ಇದ್ರಂತೆ. ಇವರು 1924 ಜನಿಸಿದ ನಂತರ ಬಾಲ್ಯದಲ್ಲಿ ಇವ್ರ ಫಾದರು ಹಾಜಿ ಅಂತ ಅವರು ಇವರು ಹಾಡೋದಕ್ಕೆ ಬರೋದಿತ್ತರು. ಇವರು ಮುಖ್ಯವಾಗಿ ನಾವಿ ಕುಟುಂಬ ಬರ್ಬರ್ ಅಂತಾರೆ, ನಾವಿ ಕಟಿಂಗ್ ಮಾಡ್ತಾರಲ್ಲ ಆ ಕುಟುಂಬ. ಇವರು ತಮ್ಮ ಸುಲ್ತಾನ್ಪುರ್ ಪಂಜಾಬ್ನಿಂದ ಇವರು ಹೊಟ್ಟೆಪಾಡಿಗೆ ಹೋಗಿ ಲಾಹೋರ್ಗೆ ಹೋಗಿ ಅಲ್ಲಿ ಲಾಹೋರಿ ಗೇಟ್ ಅಂತ ಅದ್ರ ಮುಂದೆ ಇವರು ಬ್ರದರ್ ದೊಡ್ಡ ಬ್ರದರ್ ಇವರು ಮೊಹಮ್ಮದ್ ರಫಿ ಅವ್ರ ದೊಡ್ಡ ಬ್ರದರು ಮೊಹಮ್ಮದ್ ದೀನ್ ಅಂತ ಅವರು ಒಂದು ಬರ್ಬರ್ ಶಾಪ್ ಹಾಕ್ತಾರೆ, ಕಟಿಂಗ್ ಅಂಗಡಿ ಹಾಕ್ತಾರೆ ಸಲೂನ್ ಎಲ್ಲಿ ಲಾಹೋರ್ಗೆ ಹೋಗಿ. ಆ ಲಾಹೋರ್ಗೆ ಹೋಗಿ ಅವಾಗೆಲ್ಲ ಅಖಂಡ ಭಾರತ ಒಂದೇ ಇತ್ತು, ಪಾಕಿಸ್ತಾನ ಹಿಂದೂಸ್ತಾನ ಅನ್ನೋ ವಿಚಾರ ಇರಲಿಲ್ಲ. ಅದು 1934 ಅಲ್ಲಿಗೆ ಶಿಫ್ಟ್ ಆದರು ಲಾಹೋರ್ಗೆ. ಅಲ್ಲಿ
ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಬಾರ್ಬರ್ ಶಾಪ್ ಹಾಕಿ ಆ ಬಾರ್ಬರ್ ಶಾಪ್ನಾಗೆ ರವಿ ಸಾಹೇಬ್ರು ಹೋಗ್ಕೊಂಡಿದ್ದರು. ಆ ಕೂಡುವಾಗ ರಫಿ ಸಾಹೇಬ್ರು ಅಲ್ಲಿ ಆ ಲಾಹೋರ್ದಲ್ಲಿ ಒಂದು ಹಾಲ್ನಲ್ಲಿ ಕೆ ಎಲ್ ಸೈಗಲ್ ಅಂತ ನಮ್ಮ ಹಿಂದೂಸ್ತಾನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದರೊಳಗೆ ದೊಡ್ಡ ಗಾಯಕರಾಗಿದ್ದಾರೆ, ಅಜರಾಮರದ ಹೆಸರು. ಅವರಿಗೆ ಭಾಳ ಮೊಹಮ್ಮದ್ ರಫಿಯವರು ಒಬ್ಬ ಫ್ಯಾನ್ ಇದ್ದರು. ಅಂದರೆ ಮೊಹಮ್ಮದ್ ರಫಿ ಕೆ ಎಲ್ ಸೈಗಲ್ ಅವ್ರ ಹಾಡು ಅಂದರೆ ಭಾಳ ಹಿಡಿಸ್ತಿತ್ತು, ಅವರನ್ನು ಫಾಲೋ ಮಾಡ್ತಾಯಿದ್ರು ಮೊಹಮ್ಮದ್ ರಫಿ ಸಾಹೇಬ್. ಅಕಸ್ಮಾತ್ ಅಲ್ಲಿ ಲಾಹೋರ್ಗೆ ಅವ್ರ ಪ್ರೋಗ್ರಾಮ್ ಇರುತ್ತೆ ಕೆ ಎಲ್ ಸೈಗಲ್ ಸಾಹೇಬ್ರಿಗೆ, ಅಲ್ಲಿ ಬಂದು ಅವರು ಪ್ರೋಗ್ರಾಮ್ ಕೊಡೋದಿರ್ತದೆ. ಆ ಪ್ರೋಗ್ರಾಮ್ ಬರ್ತಾರೆ ಅವರು. ಇವರು ಮೊಹಮ್ಮದ್ ರಫಿ ಅವ್ರ ಅಣ್ಣಗೆ ಜಿದ್ದು ಮಾಡಿ ಇಲ್ಲ ನಾನು ಹೋಗಲೇಬೇಕು ನೋಡಲೇಬೇಕು ಅಂಥೇಳಿ ಅಲ್ಲಿ ಹೋಗ್ತಾರೆ. ಅವ್ರ ಅಣ್ಣವರು ಮೊಹಮ್ಮದ್ ದೀನ್ ಅವರು ಕರ್ಕೊಂಡು ಹೋಗ್ತಾರೆ. ಹೋಗಿ ಏನಾಗ್ತದೆ ಅಂದರೆ ಇಷ್ಟು ಕ್ರೇಜ್ ಬರಬೇಕಂದ್ರೆ ಆ ಕಟಿಂಗ್ ಅಂಗಡಿಯವ್ರಿಗೆ ಇವ್ರು ಹಾಡ್ಕೊತ ಕೊಡ್ತಾರೆ ಮೊಹಮ್ಮದ್ ರಫಿ, ಎಲ್ಲ ಜನರು ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ರಂತೆ, ದೊಡ್ಡ ಗಾಯಕ ಆಗ್ತಾನೆ ದೊಡ್ಡ ಗಾಯಕ ಆಗ್ತಾನೆ. ಅದನ್ನು ಮೊಹಮ್ಮದ್ ದೀನ್ ಅವ್ರಿಗೆ ಭಾಳ ಹಿಡಿಸಿ ಅವರು ಕೆ ಎಲ್ ಸೈಗಲ್ ಅವ್ರ ಪ್ರೋಗ್ರಾಮ್ ತೋರಿದ್ರು ಮೊಹಮ್ಮದ್ ರಫಿ ಜಿದ್ದಿನಿಂದ ತೋರಿಸಲಿಕ್ಕೆ ಹೋಗಿದ್ರಲ್ಲಿ ವೈದ್ಯಕುಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿತ್ತು ಸ್ಟೇಜ್ ಮೇಲೆ ಒಳಗೆ. ಅಲ್ಲಿ ಅಕಸ್ಮಾತ್ ಲೈಟ್ ಹೋಗ್ಬಿಟ್ಟು, ಅಲ್ಲಿ ಹೋಗ್ಬಿಟ್ಟು ಕೂಡ ಕೆ ಎಲ್ ಸೈಗಲ್ ಸಾಹೇಬ್ರು ಏನಂದ್ರು ಅವಾಗ ಇಲ್ಲ ನಾನು ಲೈಟ್ ಬಂದ ಮೇಲೆ ಒಂದು ಸ್ಟೇಜ್ ಮೇಲೆ ಬರ್ತೇನೆ. ಮತ್ತು ಅಲ್ಲಿ ತನಕ ಹ್ಯಾಂಗೆ ಟೈಮ್ ಪಾಸ್ ಹ್ಯಾಂಗೆ ಮಾಡಬೇಕು, ಜನರಿಗೆ ಹ್ಯಾಂಗೆ ಸುಮ್ಮನೆ ಕೂಡಿಸ್ಬೇಕು ಅಂತ ಅದೇನು ಇದು ಮಾಡಿದ್ರು ಅಲ್ಲಿ ಜನ ಮೇಂಟೈನ್ ಮಾಡೋದಿದ್ರು. ಬಂದು ಅವರು ಕೇಳ್ಕೊಂಡ್ರು ಯಾರಾದರೂ ನಿಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋರಿದ್ರು ಹಾಡೋರಿದ್ರೆ ಒಂದು ಹಾಡಿಗೆ. ನಂತರ ಇವರು ಮೊಹಮ್ಮದ್ ದೀನ್ ಅವ್ರು ಕೇಳಿಸ್ಕೊಂಡು ಹೋಗ್ರಿ ಕೇಳಿ ಇಲ್ರಿ ನನ್ನ ತಮ್ಮ ಹಾಡ್ತಾನೆ ರಫಿ ಅಂತ ಅವ್ರ ಹೆಸರು ಹಾಡ್ ಎಸ್ ಹಾಡ್ಲಿ ಅಂತ. ಮೊಹಮ್ಮದ್ ರಫಿ ಸಾಹೇಬ್ರು ಅಂತ ಬಾಲ್ಯದವರು ಅಂದರೆ 1935 ಅಂದರೆ 10-11 ವರ್ಷ ಅವರು 34-35 ಅಂದರೆ 10-11 ವರ್ಷದೊಳಗೆ ಮೊಹಮ್ಮದ್ ರಫಿ ಅವರು ಸ್ಟೇಜ್ ಮೇಲೆ ಹಾಡಕತ್ತಿದ್ರು. ಹಾಡಾದ್ಮೇಲೆ ಎಲ್ಲ ಜನ ದಂಗಾಗಿ ನೋಡೋಕತ್ರ ಅವ್ರನ್ನ ಕೇಳೋಕತ್ರ ಅವ್ರ ಹಾಡುಗಳನ್ನ ಎಲ್ಲರೂ ಚಪ್ಪಾಳೆ ಹೊಡೆಯೋದೇ ಹೊಡೆದ್ರು. ಆಗ ಕೆ ಎಲ್ ಸಾಹೇಬ್ರು ಪಕ್ಕದ ರೂಮ್ನಲ್ಲಿ ಇದ್ದರು. ಅವ್ರು ಯಾವ ಹುಡುಗ ಹಾಡ್ತಾ ಇದ್ದಾನೆ, ಇಷ್ಟು ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನೆ. ಅವನಿಗೆ ಕರೆದು ಆಶೀರ್ವಾದ ಮಾಡ್ತಾರೆ ಕೆ ಎಲ್ ಸಾಹೇಬ್ರು. ಸಾಹೇಬರು ಇಲ್ಲ ನೀನು ಮುಂದೆ ಒಂದು ದಿವಸ ಕೆಟ್ಟು ಕಲಾವಿದ ಆಶೀರ್ವಾದ. ಅಲ್ಲಿ ಏನು ಆ ಸ್ಟೇಜ್ನಲ್ಲಿ ಒಬ್ಬರು ಪಂಜಾಬಿ ಒಬ್ಬರು ನಿರ್ಮಾಪಕರು ಅದನ್ನು ಆ ಸ್ಟೇಜ್ ಕೆ ಎಲ್ ಸಾಹೇಬ್ರು ಕೇಳಿದ್ರು ಬಂದಾಗ ಇವ್ರು ರಫಿ ಸಾಹೇಬ್ರು ಆವಾಜ್ ಕೇಳ್ತಾರೆ. ಕೇಳಿ ಅವ್ರದ್ದೊಂದು ಪಿಕ್ಚರ್ ತೆಗಿತಾ ಇರ್ತಾರೆ ರೀ ಪಂಜಾಬಿ ಭಾಷೆ ಒಳಗೆ ಗುಲ್ ಬಲೋಚ್ ಅಂತ. ಆ ಗುಲ್ ಬಲೋಚದೊಳಗೆ ಒಂದು ಹಾಡ ಹಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಮೊಹಮ್ಮದ್ ರಫಿ ಅವರಿಗೆ. ಅದು 1944 ಆ ಪಿಕ್ಚರ್ ಬಿಡುಗಡೆ ಆಗಿತ್ತು. ಅವರು ಜಹಾ ಬೇಗಮ್ ಅಂತ ಅವ್ರ ಜೊತೆ ಅಂದರೆ ಸೋಲೋ ಅಲ್ಲ ಇಬ್ಬರು ಜೊತೆ ಕೂಡ ಹಾಡಿದ್ವಿ ಮೊಹಮ್ಮದ್ ಭಾಳ ಹಿಟ್ ಸಕ್ಸಸ್ ಆಗ್ಬಿಡ್ತು ಆ ಹಾಡು. ಅಲ್ಲಿಂದ ಮೊಹಮ್ಮದ್ ರಫಿ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಕಾಲು ಇಡಕ್ಕೆ ಬರುತ್ತೆ ಅಂದರೆ ಅಲ್ಲಿಂದ ಇವರು ಮೊಹಮ್ಮದ್ ದೀನ್ ಅವರಿಗೆ ವಿಶ್ವಾಸ ಬರುತ್ತೆ ನಮ್ಮ ತಮ್ಮ ಹಾಡ್ತಾನಂತ. ಇದರೊಳಗೆ ಮೊಹಮ್ಮದ್ ದೀನ್ ಅವರು ಭಾಳ ದೊಡ್ಡ ಪಾತ್ರ ಇದೆ ಮೊಹಮ್ಮದ್ ರಫಿ ಅವ್ರ ಗಾಯಕ ಅವ್ರು. ಅದನ್ನು ಎಷ್ಟೋ ಸಲ ರಫಿ ಸಾಹೇಬ್ರಿಗೆ ಕೆಲವೊಂದು ಇಂಟರ್ವ್ಯೂದಾಗ ಹೇಳ್ಯಾರ. ಅಲ್ಲಿಂದ ಅವರು ಪಂಜಾಬಿಂದ ಏನು ಮಾಡ್ತಾರೆ ಮೊಹಮ್ಮದ್ ದೀನ್ ಅವರು ಮತ್ತು ಮೊಹಮ್ಮದ್ ರಫಿ ಅವರು ಇವರನ್ನು ಫಿಲ್ಮ್ ಇಂಡಸ್ಟ್ರಿಯೊಳಗೆ ಇವರನ್ನು ಸೇರಿಸ್ಬೇಕು ಅಲ್ಲಿ ಇಲ್ಲಿ ಕೇಳಬೇಕು ಅಂತ ತಿಳ್ಕೊಂಡು ಮುಂಬೈ ಬಾಂಬೆ ಕರ್ಕೊಂಡು ಬರ್ತಾರೆ. ಯಾರು ಮೊಹಮ್ಮದ್ ದೀನ್ ಅವರು ಮೊಹಮ್ಮದ್ ರಫಿ ಅವರಿಗೆ ಕರ್ಕೊಂಡು ಬಂದು ಅಲ್ಲಿ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ. ಅಲ್ಲಿಂದ ಮೊಹಮ್ಮದ್ ರಫಿ ಬಾಂಬೆಗೆ ಬಂದು ನಕ್ಷಾದ ಅಲ್ಲಿ ಇಲ್ಲಿ ಕೆಲವೊಂದು ಸಂಗೀತಗಾರರಿಗೆ ಬೆಗ್ ಮಾಡಿ ಅಂದರೆ ಒಂಥರ ಅವ್ರನ್ನ ಕೇಳ್ಕೊಂಡು ಇದು ಮಾಡಿ ಏನೋ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಸಕ್ಸಸ್ ಆಗೋಕ್ಕೆ ಬರ್ತಾರೆ. ರಫಿ ಸಾಹೇಬ್ರು 35-36 ವರ್ಷಗಳು ತಮ್ಮ ಒಂದು ಚಿತ್ರರಂಗದ ಸಂಗೀತದಲ್ಲಿ ಯಾವ ಥರ ಬೆಳೆದ್ರು ಅಂದರೆ ಅವ್ರನ್ನ ಮುಟ್ಟಕ್ಕೆ ಆಗಲಿಲ್ಲ ಯಾರು ಜಗನ್ದತ್ತರಿಗೆ ಬೆಳೆದ್ಬಿಟ್ರು ಅವ್ರ ಹಾಡುಗಳನ್ನು. ಇವತ್ತು ಅವರು ನಮ್ಮನ್ನು ಅಗಲಿ 45ನೇ ವರ್ಷ ನಡೆದಿದೆ ಅನ್ನೋದಂತೆ ಇವತ್ತಿಂದನ್ನು ಮೊಹಮ್ಮದ್ ರಫಿಯವ್ರ ಹಾಡು ಕೇಳಿದ್ರೆ ಎಂಥ ಸಂಗೀತ ಪ್ರೇಮಿ ಅದು ಅದನ್ನು ನಿಂತು ಕೇಳಿ ಮುಂದೆ ಹೋಗ್ತಾನೆ.
ನನ್ನ ಜೀವನದೊಳಗೆ ನನಗೆ 70 ವರ್ಷಗಳಿವೆ. ನನ್ನ 14-15 ವರ್ಷಗಳಿಂದ ಮೊದಲಿಗೆ ಹಾಡು ಕೇಳ್ಕೊಂತೀನಿ. ಇವತ್ತಾದ್ರು ಮರ್ಕೊಳ್ಳೋ ಮುಂದೆ ನಾನು ನಮ್ಮ ಮೊದಲಿಗೆ ಹಾಡು ಕೇಳ್ಕೊತೆ ಮರ್ಕೊಂಡಿರ್ತೀನಿ, ಇಲ್ಲ ನಿದ್ರೆನೇ ಬರಲ್ಲ ನನಗೆ. ಯಾಕಿಷ್ಟು ನಾ ಕ್ರೇಜ್ ಇದ್ದೀನಿ ಅಂದರೆ, 1980 ಜುಲೈ 31 ನಮ್ಮ ಮನೆಯೊಳಗೆ ಅಂದರೆ ವಿಜಯಪುರ ಇಂಡಿ ತಾಲೂಕು ತಾಂಬಾ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ದೊಡ್ಡ ಫಂಕ್ಷನ್ನು. ಆ ಫಂಕ್ಷನ್ಗೆ ನಾವು ಊರ ಜನರಿಗೆಲ್ಲ ಉದ್ದು ಕೇಳಿದ್ದೆವು, ಬರ್ತಾಯಿದ್ರು ಇರಿದ್ರು. ಜಸ್ಟ್ 9 ಗಂಟೆ ಆಗಿರ್ಬೇಕು, ನನ್ನ ಫ್ರೆಂಡ್ ಒಬ್ಬರು ಬಂದರು. ಬಂದು ನೋಡು ಇರೋಣ, ನಿನಗೆ ಹೇಳಬೇಕಂದ್ರೆ ಇವತ್ತು ನಾನು ಕೇಳಿದ್ದೆ ಅದು ಮುಂಜಾನೆ 7:45 ಒಂದು ಚಿತ್ರಹಾರ ಅಂತ ಒಂದು ಕನ್ನಡ ಧಾರವಾಡದಿಂದ ಬರ್ತಿತ್ತು. ಅದರಲ್ಲಿ ಮೊಹಮ್ಮದ್ ರಫಿ ಸಾಹಬ್ ಒಂದೇ ಬಳ್ಳಿಯ ಹೂಗಳಲ್ಲಿ ನೀವೆಲ್ಲಿ ನಡುವೆ ದೂರ, ಎಲ್ಲೆಲ್ಲಿ ಲೋಕವೇ ಈ ಲೋಕವೆಲ್ಲ ದೂರ ಅಂತ ಒಂದು ಹಾಡು ಹಾಡಿದ್ದಾರೆ. ಅದು ಒಂದೇ ಹಾಡಿದ್ದಾರೆ ಕನ್ನಡ ಚಿತ್ರರಂಗಿ. ಅದಕ್ಕೊಂದು ದೊಡ್ಡ ಕಥೆ ಇದೆ. ಅದು ಒಂದೇ ಯಾಕೆ ಹಾಡಿದ್ರು, ಇನ್ನುಳಿದು ಯಾಕೆ ಹಾಡಲಿಲ್ಲ ಇನ್ನು ಮುಂದೆ ಅಂತ ಅದಕ್ಕೊಂದು ಕಥೆ ಇದೆ. ಅಲ್ಲಿಂದ ಅದು ಒಂದೇ ಅಂದರೆ ಬಂದರು, ಹೇಳಿದ್ರು ನಿಮ್ಮ ಹೀರೋನ ಹಾಡು ಹಾಕಿದ್ರು ಇವತ್ತು ಮೇಲೆ. ಅದಪ್ಪ ನಾನು ಕೇಳಿದೀನಿ, ನೋಡು ನಮ್ದು ಹ್ಯಾಂಗೆ ಯೋಗ ಯೋಗ ಇದೆ ಅಂತ. 9 ಗಂಟೆ ಆಗಿತ್ತು. ಮುಂದೆ ಮುಂಜಾನೆ 10 ಗಂಟೆ ಇನ್ನೊಬ್ಬರು ಫ್ರೆಂಡ್ ಬಂದರು. ಇನ್ನೊಬ್ಬರು ಫ್ರೆಂಡ್ ಬಂದು ಏನು ಹೇಳಿದ್ರು ಅಂದರೆ, ನಿಮ್ಮ ಹೀರೋ ಹೋಗ್ಬಿಟ್ರ ತಿಳ್ಕೊಂಡ್ರಿ ಅಂತ ಹೇಳಿದ್ರು. ಒಬ್ಬಳೇ ಹೊರಗೆ ಬಿದ್ದಂಗೆ ತಲೆ ಮುಳಿ, ನಾನು ಭಾಳ ಪರಿಸ್ಥಿತಿ ದೇವರಾದ ಪರಿಸ್ಥಿತಿ ಅಂತ ಮನುಷ್ಯ ಏನಾಗಿರ್ಬಾರ್ದು ನಮಗೆ. ಅವತ್ತು ನಮ್ಮಲ್ಲಿ ಫಂಕ್ಷನ್ ಬೇರೆ, ಮುಷ್ಟಾನ್ನ ಭೋಜನ, ಜನ ಬಂದು ಊಟ ಮಾಡಲು ಶುರು ಮಾಡ್ತಾರೆ. ಏನು ನಾನು ಫಂಕ್ಷನ್ ಬಿಟ್ಟು ನನಗೆ ಭಾಳ ಕೆಟ್ಟ ಅನ್ಸ್ಕೊಂಡು ನೀರೇ ಬಂದುಬಿಟ್ಟು ನನಗೆ. ಅವಾಗ ಏನು ಮಾಡಿದೆ ನಾನು ಅಂದರೆ ಸುಮ್ಮನೆ ಮೌನ ಆಗಿಬಿಟ್ಟೆ. ಏನು ತಡ್ಕೋಬೇಕು, ಯಾಕೆ ಫಂಕ್ಷನ್ ಇದೆ, ಫಂಕ್ಷನ್ಗೆ ಸ್ವಾಗತ ಮಾಡಬೇಕು ಮಾಡಿದೆ. ಊಟ ಆಯ್ತು, ಬಟ್ ಸಾಯಂಕಾಲ ಹೊತ್ತಿನ ತನಕ ರಾತ್ರಿ ತನಕ ಊಟ ಮಾಡಲಿಲ್ಲ. ನಮ್ಮ ಫ್ರೆಂಡ್ಸ್ ಭಾಳ ಒತ್ತಾಯ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು, ನಿಮ್ಮ ಫಂಕ್ಷನ್ ನೀವು ಊಟ ಮಾಡ್ಯಾರ ಇವತ್ತು, ಮೊಮ್ಮದ್ರ ಫ್ರೀ ನಮ್ಮ ದೇವ್ರು ಹೋಗ್ಬಿಟ್ಟಿದ್ದಾರೆ, ನಾನು ಊಟ ಮಾಡಲ್ಲ ಇವತ್ತು, ನೀವು ಎಷ್ಟು ಒತ್ತಾಯ ಮಾಡ್ಬೋದು ಅಂತ ಅವ್ರದ್ದು ಊಟ ಮಾಡಲೇ ಇಲ್ಲ. ಮಾರನೇ ದಿನ ಅವ್ರ ಅಂತ್ಯಕ್ರಿಯೆ ಇತ್ತು ಬೊಂಬೆಯಲ್ಲಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಎಲ್ಲ ಕಡೆ, ಬೊಂಬೆನೂ ಇಲ್ಲಿ ಬೊಂಬೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ನಾನೇನು ಮಾಡಿದೆ, ನಾನು ಬೊಂಬೆ ನೋಡೇ ಇಲ್ಲ, ನಾನು ಇನ್ನೂ ಚಿಕ್ಕ ಹುಡುಗ, 5 ವರ್ಷ ಹುಡುಗ ನಾನು. ನಾನು ಅವತ್ತಿನ ದಿವಸ ಬಾಂಬೆಗೆ ಹೋಗಿ ಅಂತ್ಯಕ್ರಿಯೆದಾಗ ಭಾಗವಹಿಸಿ ತಲೆ ಕೊಟ್ಟು ನಾನು ಬಸ್ ಹತ್ತು ಬಿಟ್ಟೆ. ಎಲ್ಲಿ ಬಸ್? ಇಂಡಿಯಿಂದ. ಇಂಡಿಯಿಂದ ತಲೆ ಹೋಗ್ಬೋದು, ಟ್ರೈನ್ ಹೋಗುತ್ತೆ, ಟ್ರೈನಿಂದ ಹೋಗ್ಬೇಕಂತ ನಾನು ಒಬ್ಬನೇ ಆಯ್ತು. ಯಾರು ಹೇಳಿಬಿಟ್ಟಿದ್ದಾರೆ ನಮ್ಮ ಫ್ರೆಂಡ್ಸ್ ನಮ್ಮ ಮನೆಯಾಗ, ಫ್ರೆಂಡ್ಸಿಗೆ ನಮ್ಮ ಮನೆಯೊಳಗೆ ಇಲ್ಲ ಅವನಿಗೆ ಏನು ನೋಡಿಲ್ಲ ಏನು ಕಳ್ಕೊಂಡು ಬೇಡ ಅಂತ ಎಲ್ಲರೂ ಒತ್ತಾಯ ಎಂದು ಬಸ್ಸನ್ನು ಇಳಿಸಿಬಿಟ್ಟು ನಾನು ಭಾಳ ತ್ರಾಸು ಮಾಡಿಕೊಂಡು ಮನೆಗೆ ಬಂದೆ. ಇರಲಿ, ನನಗೆ ಇನ್ನೂ ಆದರೂ ಅಭಿಲಾಷ ಇದೆ, ಅವರು ಮಜಾರ್ ಅವ್ರದ್ದೇನು ಗೋರಿ ಇದೆಯಲ್ಲ ಅಲ್ಲಿ ಹೋಗಿ ಬರಬೇಕು ಅಂತ ನನಗೆ ಇನ್ನೂ ಇಷ್ಟ ಇದೆ. ಯಾಕಂದರೆ ಅದು ದೇವ ಮಾನವರದ್ದು. ಹಾಂ, ಈಗ ನಮ್ಮಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಹ್ಯಾಂಗಾದ್ರೆ ಬಿಜಾಪುರ ದೇವ ಮಾನವರು, ಅವರಂದ್ರೆ ನಾವು ಎಷ್ಟು ಒಂದು ರೆಸ್ಪೆಕ್ಟ್ ಕೊಡ್ತೀವಿ ಎಲ್ಲ ಜನ. ಮೊಹಮ್ಮದ್ ರಫಿ ಅವರು ಒಬ್ಬ ಸಂತ ಇದ್ದಂಗೆ ಅವರು. ಹಾಂ, ಯಾಕಂದರೆ ಈಗ ಇನ್ನೊಂದು ಅಲ್ಲಿ ಹೋಗ್ಬೇಕು ಅಂತ ನಾನು ನಿಮ್ಮ ಆಗಲೇ ಹೇಳಿ, ಕನ್ನಡದಲ್ಲಿ ಒಂದೇ ಹಾಡಿದ್ರು ಇನ್ನು ಉಳಿದಿದ್ದ ಹಾಡು ಹಾಡಲಿಲ್ಲ. ಯಾಕಂದ್ರೆ ಅವರಿಗೆ ಕಲಿಕ್ಕೆ ಇನ್ನೊಂದು ಹಾಡು ಹಾಡಿಸ್ಬೇಕು, ಇನ್ನೂ 10 ಹಾಡಿಸ್ಬೇಕು, 100 ಹಾಡಿಸ್ಬೇಕು ಅಂತ ಹೋಗಿದ್ರು ಜನ ಬೊಂಬೆ ಕಲಿಕ್ಕೆ. ಕೆಲವೊಬ್ಬರು ನಿರ್ಮಾಪಕರು ಕನ್ನಡದಲ್ಲಿ ಹೋಗುತ್ತೆ. ಬಟ್ ಮೊಹಮ್ಮದ್ ರಫಿ ಸಾಹೇಬ್ರದ್ದು ಎಂಥ ದೊಡ್ಡ ಗುಣ ಅಂದರೆ, ಅವರು ಅವರಿಗೆ ಒಂದು ಉಪದೇಶ ಹೇಳಿದ್ರಂತೆ, ನೋಡಿ ನಾನು ಬಾಂಬೆದಿಂದ ಬಂದ ಅಲ್ಲಿ ಹಾಡೋದು, ನನಗೆ ಕೊಡು ನಾನು ಚಾರ್ಜು, ಟ್ರೈನ್ ಚಾರ್ಜು ಅಥವಾ ಪ್ಲೇನ್ ಚಾರ್ಜು ವಾಟ್ ಎವರ್ ಇಟ್ ಮೇ ಬಿ, ಈಗ ನೀವು ಕೊಡು ಭಯಂಕರ ದುಬಾರಿ ಆಗುತ್ತೆ. ಅದಲ್ಲದೆ ನಾನು ಹಾಡೋದ್ರಿಂದ ನಿಮ್ಮ ಲೋಕಲ್ ಗಾಯಕರ ಹುಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಗುತ್ತೆ, ಅದು ನನ್ನ ಧರ್ಮ ಅಲ್ಲ, ನನ್ನ ದೇವರು ಒಳ್ಳೆಯ ಮಾಡಲು, ನನಗೆ 2 ಹೊತ್ತಿನ ಊಟಕ್ಕೆ ಕೊಟ್ಟಿದ್ದ ನಾನು ದೇವರಿಗೆ, ಅದಕ್ಕೆ ನೀವು ನಿಮ್ಮ ಗಾಯಕರಿಂದ ಹಾಡಿಸ್ರಿ ಅಂತ. ನೀವು ಇದ್ರ ಮೇಲೆ ತಿಳ್ಕೊರಿ ಮೊಹಮ್ಮದ್ ರಫಿ ಸಾಹೇಬ್ರು ಎಷ್ಟು ಗ್ರೇಟ್ ಇದ್ರು, ಅವರ ವಿಚಾರ ಎಷ್ಟು ಉಚ್ಚಿತ್ತು ಅನ್ನೋದು ತಿಳಿತದೆ. ಆಯಿತು, ಇದಂಗೆ ಮುಂದೆ ಅವರು ಕನ್ನಡದಲ್ಲಿ ಹಾಡಲಿಲ್ಲ, ಅದೊಂದೇ ಹಾಡು ಹಾಡಿದ್ದು. ಮುಂದೆ ಅವರು ಜೀವನದಲ್ಲಿ ಕನಿಷ್ಠ 70,000 ಹಾಡು ಹಾಡಿದ್ದಾರೆ ಅವರು, ಮೊಹಮ್ಮದ್ ರಫಿ ಸಾಹೇಬ್. ಎಲ್ಲ ಭಾಷೆ, ಕನ್ನಡ ಬಂತು, ಮರಾಠಿ ಬಂತು, ಬಂಗಾಲಿ ಬಂತು, ಮಲಯಾಳಿ ಬಂತು,
ಭೋಜ್ಪುರಿ ಬಂತು, ಹಿಂದಿ ಎಲ್ಲಕ್ಕೂ 70,000 ಹಾಡು ಹಾಡಿದ್ದಾರೆ. ಅಷ್ಟು ಹಾಡು ಹಾಡಿದ್ದಾರೆ, ಅದು 55ನೇ ವರ್ಷಕ್ಕೆ ತೀರ್ಕೊಂಡಿದ್ದಾರೆ. ಅವರು 65 ಇನ್ನೂ 10 ವರ್ಷ ಇದ್ದವರು ಎಷ್ಟು ಹಾಡು ವಿಚಾರ ಮಾಡಿ. ಅಂದ್ರೆ ನಮ್ಮ ದುರ್ದೈವ, ದೇವರು ಬೇಗನೆ ಕರ್ಕೊಂಡು ಬಿಟ್ಟರೆ ಅವರು ಒಳ್ಳೆಯ ವ್ಯಕ್ತಿಗಳನ್ನ ಒಳ್ಳೆಯ ವಸ್ತುಗಳನ್ನ ಕೈ ಹಾಕೋದು ದೇವ್ರಿಗೂ ಇದೆ ಮನುಷ್ಯರಿಗೂ ಇದೆ. ದೇವರು ಒಳ್ಳೆಯ ವ್ಯಕ್ತಿಗಳನ್ನ ಇಡೋದಿಲ್ಲ, ಬಾಳಿಸಿ ಕರ್ಕೊಂಡು ಬಿಡ್ತಾನೆ. ನೀವು ಪ್ರಮಾಣಿಸಿ ನೋಡ್ಬೋದು. ಆಯ್ತು, ಅಷ್ಟು 70,000 ಹಾಡಾಡಿದ್ದಾರೆ. ಇನ್ನೊಂದವರು ವಿಶೇಷತೆ ಏನಿತ್ತಪ್ಪ ಅಂದ್ರೆ, ಅವ್ರು 70,000 ಹಾಡಲ್ಲಿ ಎಷ್ಟೋ ಹೀರೋಗಳಿಗೆ ಹಾಡಿದ್ದಾರೆ. ಧರ್ಮೇಂದ್ರಗೆ ಆಡಿದ್ದಾರೆ, ರಾಜೇಂದ್ರ ಕುಮಾರ್ ಆಡಿದ್ದಾರೆ, ಜಿತೇಂದ್ರಗೆ ಆಡಿದ್ದಾರೆ, ಫಿರೋಜ್ ಖಾನ್ ಆಡಿದ್ದಾರೆ, ರಾಜ್ಕುಮಾರ್ ಆಡಿದ್ದಾರೆ. ಎಲ್ಲ ಏನು ಹಾಡಿದ್ದಾರೆ ನೀವು, ಅವರು ಪೇಜ್ ಮೇಲೆ ಆ ಹೀರೋಗಳು ಮೊಹಮ್ಮದ್ ರಫಿ ಹಾಡಿದ್ದ ಹಾಡುಗಳನ್ನ ನೋಡಿ ಸ್ವಂತ ಅವರೇ ಹಾಡಿದ್ದಾರ ಅಂತ ಅನಿಸುತ್ತೆ ನಿಮಗೆ. ಇದಲ್ಲದೆ ಜಾನಿ ವಾಕರ್ ಮೆಹಮೂದ್ಗೂ ಹಾಡಿದ್ದಾರೆ. ಮೆಹಮೂದ್ ಗುಮ್ನಾಮ್ ಅಂತ ಒಂದು ಪಿಕ್ಚರ್ದಲ್ಲಿ ನಮ್ಮ ಕಾಲೆ ಆಯ್ತು ಜಾಹುವಾ ತಿರುವಾಲೆ ಹಾಡಿದ್ದಾರೆ. ಅದು ಕೇಳ್ರಿ ನೀವು, 10 ಸಲ ಕೇಳ್ರಿ, ಅದು ಮೆಹಮೂದ್ ಅವರೇ ಹಾಡ್ಯಾರ ಅಂತ ಅನಿಸುತ್ತೆ. ಮೆಹಮೂದ್ ಅವರು ಸ್ವಂತ ಹೇಳ್ತಿದ್ರು ನಾನೇ ಹಾಡ್ದಂಗಿದೆ ಅಂತ. ಆ ಕಲಾ ಮೊಹಮ್ಮದ್ ರಫಿ ಅವರಂತೆ ಯಾವ ಹೀರೋ ಅಂತ ಕೇಳ್ತಿದ್ರು, ಆ ಹೀರೋನ ಹಾಡ್ದಂಗೆ ಇವ್ರು ಹಾಡ್ತಿದ್ರು. ಆ ಕಲಾ ಒಲ್ಲಿ ಮೊಹಮ್ಮದ್ ರಫಿ ಅವರತ್ರ ಇತ್ತು, ಅದು ಗ್ರೇಟ್. ಅದು ಇನ್ನು ಮೊಹಮ್ಮದ್ ರಫಿಯವ್ರ ವಿಶೇಷತೆ ಹೇಳಕ್ಕಂದ್ರೆ, ಇವತ್ತವರು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹೋಟೆಲ್ನಲ್ಲಿ, ಪ್ರತಿಯೊಂದು ಲಾಡ್ಜ್ನಲ್ಲಿ, ಪ್ರತಿಯೊಂದು 5-star ಹೋಟೆಲ್ನಲ್ಲಿ ಮೊಹಮ್ಮದ್ ರಫಿ ಹಾಡ ನಡೀತಾ ಇರ್ತವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ನೌಶಾದ್ ಶಕೀಲ್ ಬುದಾಯಿನಿ ಮೊಹಮ್ಮದ್ ರಫಿ, ನೌಶಾದ್ ಶಕೀಲ್ ಬುದಾಯಿನಿ ಮೊಹಮ್ಮದ್ ರಫಿ ಮೂರು ಜನ ಮುಸ್ಲಿಮ್ಸ್ ಇವರು. ಇವರೇನು ಭಜನ್ಸ್ ಹಾಡಿದ್ದಾರೆ, ಇವತ್ತಾದ್ರು ಹಿಂದಿಯಲ್ಲಿ ಭಜನ್ಗಳು ಇವತ್ತು ಪ್ರತಿಯೊಂದು ಮಂದಿರದಲ್ಲಿ ಅವು ಹಾಕ್ತಾರೆ ಭಜನ್ಸ್. ಕೇಳ್ಬೋದು ಕೆಲವೊಂದು ಬೈಜುಗೋ ಅವರ ಅಂತ ಒಂದು ಹಿಂದಿ ಪಿಕ್ಚರ್ ಇದೆ, ಅದರಲ್ಲಿ ಭಜನ್ಸ್ ಇದೆ. ಅಂತ ಭಜನ್ ಕ್ರಿಯೇಟ್ ಮಾಡ್ತಾರೆ ಮೂರು ಜನ ಕೂಡಿ. ಅದಕ್ಕೆ ನಾನು ಹೇಳೋದು ಮನುಷ್ಯ ಧರ್ಮ ಜಾತಿ ಅಂತ ಮಾಡಬಾರ್ದು. ಯಾರು ಮಾಡ್ತಾರೆ ಧರ್ಮ ಜಾತಿ ಅಂದರೆ, ಈ ತಲೆಯಲ್ಲಿ ಬುದ್ಧಿ ಇರೋರು ಮಾಡ್ತಾರೆ, ಸ್ವಾರ್ಥಕ್ಕಾಗಿ ಮಾಡ್ತಾರೆ. ಜನರ ಜನರಲ್ಲಿ ಈಗ ನೀವು ನೋಡ್ಬೋದು, ಇಸ್ರೇಲ್ ಹಮಾಸ್, ಯುಕ್ರೇನ್ ರಷ್ಯಾ, ಇರಾನ್ ಇಸ್ರೇಲ್, ಇವು ಏನು ಯುದ್ಧಗಳು ನಡೆದವು ಜಗತ್ತಿನಲ್ಲಿ. ಎಂದರೂ ಯುದ್ಧಗಳಾಗಿವೆ, ಈಗಲೂ ಯುದ್ಧ ನಡೆದಿವೆ ಪ್ರೆಸೆಂಟ್. ಇದು ರಾಜಕೀಯ ಜಾತಿ ಪಂಥಗಳನ್ನು ಯಾರು ರಾಜಕೀಯದವರು ಇದನ್ನು ಮಾಡ್ತಾರೆ ಅದಕ್ಕೆ ಜಗಳಾಡಿ ಪಾಪ ಬಡಿಜನ ಇದರಲ್ಲಿ ಸಾಯ್ತಾ ಇದ್ದಾರೆ, ಸತ್ತಿದ್ದಾರೆ ಎಷ್ಟೋ ಜನ ಧರ್ಮ ಜಾತಿಗಾಗಿ. ಅದಕ್ಕೆ ಧರ್ಮ ಜಾತಿ ಅನ್ನೋದಿಲ್ಲ ಜಗತ್ತಿನಲ್ಲಿ, ಮಾನವ ಜಾತಿ ಒಂದೇ ಮಾನವ ಜಾತಿ ಅಂತ ಸಾರಿ ಸಾರಿ ಹೇಳ್ತಾರೆ ಸಂತರು. ಇವನು ಒಬ್ಬ ಮೊಹಮ್ಮದ್ ರಫಿ ಸಂತ. ಇವರು ಒಂದು ಧೂಲ್ ದ ಫೂಲ್ ಅಂತ ಒಂದು ರಾಜೇಂದ್ರ ಕುಮಾರ್ ಮಾಲಾಸಿನ ಪಿಕ್ಚರ್ ಇದೆ ನೋಡ್ರಿ, ಅದರಲ್ಲಿ ಒಂದು ಹಾಡಿದೆ ಮೊಹಮ್ಮದ್ ರಫಿ ಹಾಡಿದ್ದು, ತೂ ಹಿಂದೂ ಬನೀಗ ನಾ ಮುಸಲ್ಮಾನ ಬನೀಗ ಇನ್ಸಾನಕ್ಕೆ ಯಾವಲಾದವೋ ಇನ್ಸಾನ ಬನೀಗ. ಇವತ್ತಾದರೂ ಕೇಳ್ಬೋದು ಹಾಡ, ಮೈ ಜುಮ್ ಅನ್ನುತ್ತೆ. ಮಾನವನ ಮಗ ಹುಟ್ಟು ಮಗುವಿಗೆ ನಾ ಹಿಂದೂ ಆಗಿ ಹುಟ್ಟಿನಿ ಮುಸ್ಲಿಂ ಆಗಿ ಹುಟ್ಟಿನಿ ಅಂತ ಹುಟ್ಟೋದಾಗ ತಿಳಿದಿಲ್ಲ. ಅದಕ್ಕೆ ನಾವೇನು ಬೆಳೆಸ್ತೇವೆ, ಅದಕ್ಕೆ ನೀ ಹಿಂದೂ ಇದ್ದೀನಿ, ನೀ ಮುಸ್ಲಿಂ ಇದ್ದೀನಿ, ಹಿಂದೂ ಇದ್ದೀನಿ ಮುಸ್ಲಿಂ. ಇವತ್ತಾದರೂ ಕೆಲವೊಂದು ಧರ್ಮಗಳಿಗೆಲ್ಲರಲ್ಲಿ ವಿರೋಧಾಭಾಸದ ಶಿಕ್ಷಣ ಕೊಡ್ತಾ ಇದ್ದಿದ್ದೇವೆ ನಾವು. ಹಿಂದೂಗಳ ವಿರುದ್ಧ ಅವರು ಕೊಡ್ತಾ ಇದ್ದಾರೆ, ಅವ್ರ ವಿರುದ್ಧ ಇವರು ಕೊಡ್ತಾ ಇದ್ದಾರೆ. ಇದರಿಂದ ಜಗತ್ತು ಕೇಳ್ತಾ ಇದೆ, ಇವತ್ತು ಜಗತ್ತು ಹತ್ತಿ ಉರಿತಾ ಇದೆ. ಈಗ ಎರಡು ಮಹಾಯುದ್ಧಗಳಾಗಿ ಮೂರನೇ ಮಹಾಯುದ್ಧ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಕಾಪಾಡಬೇಕು. ಅದಕ್ಕೆ ನಾವು ಶೇಖ್ ಅವರನ್ನು ಮೊಹಮ್ಮದ್ ರಫಿಯವರು ಎಂಥ ಸಂತ ವ್ಯಕ್ತಿ ಇದ್ದರು ಅಂತಂದರೆ, ಜಿತೇಂದ್ರವರು ತಮ್ಮ ಪ್ರೊಡಕ್ಷನ್ದವರು ತಮ್ಮ ನಿರ್ಮಾಪಕರಾಗಿ 1970 ಸ್ಟಾರ್ಟ್ ಮಾಡಿ 1975-76 ರಿಲೀಸ್ ಆಗಿದ್ದಾರೆ. ಅವ್ರು ಸ್ಟಾರ್ಟ್ ಮಾಡಿದಾಗ ದೀದಾರಿ ಯಾರು ಅಂತೇಳಿ
ರಿಷಿಕಂದ್ರ ಭೀತಿಯನ್ನು ಇಬ್ಬರು ಹಿರಿಯ ವ್ಯಕ್ತಿಗಳ ಹತ್ತೊಂಬತ್ ನೂರ ಎಪ್ಪತ್ತೊಂದರಿಂದ ಅವರು ಹಾಡ ಹಾಡಿಸ್ಕೋತೇ ಬಂದಿದ್ರು. ಅವಾಗ ಮೊಹಮ್ಮದ್ ರಫಿಯವರು 4,000 ತಗೊಳ್ತಿದ್ರು. ಮುಂದೆ 75-76 ಒಳಗೆ ಇನ್ನೊಂದು ರೆಕಾರ್ಡ್ ಮಾಡಿದ್ರು ಮೊಹಮ್ಮದ್ ರಫಿ ಡಿಯೋಟ್ ರಿಷಿ ಕಪೂರ್ ಮುಂಚೆ ಮೇಲೆ ಪಿಚ್ಚರ್ ಆಯ್ತು. ಅವಾಗ ಕಿಶೋರ್ ಕುಮಾರ್ ಮತ್ತು ರಫಿ ಇಬ್ಬರು ಹಾಡಿದ್ರು. ಮೊದಲನೆಯೆಲ್ಲ ಪೇಮೆಂಟ್ ಕೊಟ್ಟಿದ್ರು. ಈ ಪೇಮೆಂಟ್ ಜಿತೇಂದ್ರ ಅವರು ಫೈನಾನ್ಸಿಯರ್ ಇದ್ನಲ್ಲ ಅವ್ನು ಬಂದು ಕೇಳಿದ, ಸರ್ ಮೊಹಮ್ಮದ್ ರಫಿ ಸಾಹೇಬ್ಗೆ ಕಿಶೋರ್ ಕುಮಾರ್ ಅವರಿಗೆ ಎಷ್ಟು ಕೊಡಬೇಕು? ಕಿಶೋರ್ ಕುಮಾರ್ ಅವ್ರು ಕೊಡು, ಅವ್ರು ಎಷ್ಟು ತೋತರ ಅಷ್ಟೇ ಮೊಹಮ್ಮದ್ ರಫಿ ಕೊಡು ಅಂತ ಹೇಳಿದ್ರು. ಇನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ